ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ಅನ್ಕೊಂತೀನಿ ಚೆನ್ನಾಗಿದ್ದೀರಾ ಎಲ್ರು ಅಂತ. ಓಕೆ, ಇವತ್ತು ನಾನು ನಿಮಗೆ ಚಿಕನ್ ಕಬಾಬ್ ಮಾಡೋದು ಹೇಗೆ ಸುಲಭ ರೀತಿಯಲ್ಲಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನನಗೆ ನಿಮ್ಮೆಲ್ಲರ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಅದು ಏನು ಅಂತ ನಾನು ಲಾಸ್ಟ್ ರೆಸಿಪಿ ಎಲ್ಲ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಓಕೆ, ನಾನು ಕಬಾಬ್ ಮಾಡೋಕ್ಕೆ ಒಂದು 1/2 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 3 ಗುಂಟೂರು ಮೆಣಸಿನಕಾಯಿ ಮತ್ತು ಒಂದು 4-5 ಬ್ಯಾಡಗಿ ಮೆಣಸಿನಕಾಯಿ ಇದಾಕಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇದೆಲ್ಲ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಆ್ಯಡ್ ಮಾಡೋಣ. ನೀರು ಹಾಕ್ಕೊಬೇಡಿ, ಸ್ವಲ್ಪ ಗಟ್ಟಿಯಾಗಿಯೇ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾನು 1 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ, 1 ಸ್ಪೂನ್ ಉಪ್ಪು ತಗೊಂಡಿದ್ದೀನಿ, ಮತ್ತೆ 1 ಮೊಟ್ಟೆನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 hour ನಾವು ಮ್ಯಾರಿನೇಟ್ ಮಾಡಿ ಮಡಗೋಣ. ನನ್ನ ಚಿಕನ್ ಮ್ಯಾರಿನೇಟ್ ಆಗ್ತಾ ಇರಲಿ, ಅಷ್ಟೊತ್ತಿಗೆ ನಾನೊಂದು ಸಿಂಪಲ್ ಆಗಿ ಒಂದು ಬೇಳೆ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಬಿಡ್ತೀನಿ. ಇದು ನಾನು ಹೆಸರು ಬೇಳೆ ತಗೊಂಡಿದ್ದೀನಿ, 1 ಕಪ್ಪಷ್ಟು ಹೆಸರು ಬೇಳೆ ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕೊಳ್ಳೋಣ. ಈಗ ಈರುಳ್ಳಿ, ಕೊತ್ತಂಬರಿ ಮತ್ತೆ ಟೊಮೆಟೊ, ಹಸಿಮೆಣಸು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಸ್ವಲ್ಪ ಅರಿಶಿನ, 1 ಸ್ಪೂನ್ ಉಪ್ಪು, ಜೀರಿಗೆ ಸ್ವಲ್ಪ, ಮತ್ತೆ ಸ್ವಲ್ಪ ನೀರು. ನಿಮಗೆ ಬೇಳೆ ಸಾರು ಎಷ್ಟು ಬೇಕು ಅಂತ ನೋಡಿದ್ರೆ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ಇದನ್ನ ಇವಾಗ ಒಂದು 2 ವಿಸಿಲಷ್ಟು ಕೂಗಿಸ್ಕೊಳ್ಳೋಣ. ನಾನು ಇವಾಗ ಅದನ್ನ ಬೇಳೆನೆಲ್ಲ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಅದನ್ನ ಒಂದು ಕುದಿ ಕುದಿಸ್ಕೊಂತ ಇದ್ದೀನಿ. ಮತ್ತೆ ಈಗ ಅದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ನೀವು ಮನೇಲಿ ಎಲ್ಲ ಹಾಕ್ತಿರಲ್ಲ ಸಾಮಾನ್ಯ, ಅದೇ ತರನೇ ಒಗ್ಗರಣೆ ನಾನು ಹಾಕ್ತಿರೋದು. ಸೊ ಸಾರು ಕುದೀತಾ ಇದೆ, ಅದಕ್ಕೆ ಒಗ್ಗರಣೆ. ನಮ್ಮ ಬೇಳೆ ಸಾರು ರೆಡಿ ಆಯ್ತು ನೋಡಿ. ಎಣ್ಣೆ ಕಾದಿದೆ ಫ್ರೆಂಡ್ಸ್, ಇವಾಗ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆಲಿ ಕೆಲಸ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ, ಎಣ್ಣೆ ಆರುತ್ತೆ. ಎಕ್ಸ್ಪೆಷಲಿ ಚಿಕನ್ ಕಬಾಬ್ ಎಲ್ಲ ಮಾಡೋ ಟೈಮಲ್ಲಿ ಅದು ಎಣ್ಣೆ ಬಿಸಿ ಇರುತ್ತಲ್ಲ, ಅದು ಇದಾಗ್ಬಿಡುತ್ತೆ, ಆರುತ್ತೆ. ಸೊ ಇದು ಮಾಡಿಬಿಟ್ಟು ನೀವು ಒಂದು ಪ್ಲೇಟ್ ಮುಚ್ಚಿಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿದ್ದು ರೆಸಿಪಿನ, ಇದು ಬೇಳೆ ಸಾರು ಚಿಕನ್ ಕಬಾಬ್ ಗೊತ್ತಾಯ್ತಲ್ಲ, ಇದು ಬಂದ್ಬಿಟ್ಟು ಚಿಕನ್ ಗ್ರೇವಿ. ಗ್ರೇವಿ ರೆಸಿಪಿ ಇನ್ನೊಂದು ದಿನ ತೋರಿಸ್ತೀನಿ.
ಆಕ್ಚುಲಿ ಈ ಪೀಲಿ ದಾಲ್ ಇರುತ್ತಲ್ವಾ, ಈ ಬೇಳೆ ಸಾರು, ಇದನ್ನ ನಾಲ್ಕ್ ಕಡೆ ಪೀಲಿ ದಾಲ್ ಅಂತ ಹೇಳ್ತಾರೆ. ಇದನ್ನ ತುಪ್ಪ ಜೊತೆ ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್ ನಾನು ಅನ್ಕೊಂತೀನಿ ನೀವು ಮನೇಲಿ ಟ್ರೈ ಮಾಡ್ಬೋದು ಅಂತ. ನಿಮ್ಗೆ ನಾನು ಅವಾಗ್ಲೇ ಒಂದ್ ವಿಷಯ ಹೇಳಿದೆ, ನಿಮ್ ಮೇಲೆ ಒಂದ್ ಕಂಪ್ಲೇಂಟ್ ಇದೆ ಅಂತ. ಅದು ಏನ್ ಗೊತ್ತಾ ಫ್ರೆಂಡ್ಸ್, ಅದು ಕಂಪ್ಲೇಂಟ್ ಮಾಡ್ತಾರದ್ ಬೇರೆ ಯಾರು ಅಲ್ಲ, ನಮ್ ಗೌರ್ಮೆಂಟ್. ಅದು ನನ್ನೂ ಸೇರೆ ಮಾಡ್ತಾರದು. ಏನು ಅಂತಂದ್ರೆ, ನಾವ್ ಯಾರು ಸರಿಯಾಗಿ ಮಾಸ್ಕ್ ಹಾಕ್ತಾ ಇಲ್ಲ ಅಂತ. ಅದು ಯೋಚನೆ ಮಾಡಿದ್ರೆ ಹೌದು ಅನ್ಸುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಈ ಕೆಲವ್ರು ಮಾಸ್ಕ್ ಹಾಕ್ತಾರೆ, ಅದು ಹಾಕಿದ್ರು ಹಾಕಿಲ್ದ ತರಾನೇ ಇರ್ತಾರೆ. ಯಾಕಂದ್ರೆ ಅದು ಮೂಗುಗೂ ಇರಲ್ಲ, ಬಾಯಿಗೂ ಇರಲ್ಲ, ಆ ತರ ಇನ್ನೆಲ್ಲೋ ಬೇರೆ ಕಡೆ ಹಾಕೊಂಡಿರ್ತಾರೆ ಅವರು ಮಾಸ್ಕ್ನ. ಸೊ ನನ್ಗೆ ಅದನ್ನ ನೋಡಿದ್ರೆ ತುಂಬಾ ತಮಾಷೆ ಅನ್ಸುತ್ತೆ. ಯಾಕೆ ಗೊತ್ತಾ, ಮಾತಾಡ್ಬೇಕಾದ್ರೆ ಅದು ಮಾಸ್ಕ್ ಹಾಕೊಂಡು ಮಾತಾಡ್ಬೇಕು, ಅವರು ಮಾಸ್ಕ್ ತೆಗೆದ್ಬಿಟ್ಟು ಇಲ್ಲಿಟ್ಕೊಂಡು ಇದ್ ಮಾಡ್ತಾ ಇರ್ತಾರೆ. ಅದ್ ಮಾಸ್ಕ್ ಏನ್ ಹಾಕ್ತಾರೆ ಮಾತಾಡುವಾಗ, ಅದು ವೈರಸ್ ಎಲ್ಲ ಹೊರಗಡೆ ಸ್ಪ್ರೆಡ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಾಡ್ತಾ ಇರ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರಂದ್ರೆ, ಅದು ಮಾತಾಡುವಾಗ ಮಾಸ್ಕ್ ತೆಗೆದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಸೊ ಇವಾಗ ನೋಡಿ, ನಾವೆಲ್ಲ ಕೊರೋನಾದಲ್ಲಿ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಬಂದಿದೆ. ಇನ್ನೇನ್ ಆದಷ್ಟು ಬೇಗ ಮೊದಲನೇ ಸ್ಥಾನದಲ್ಲಿ ಬಂದ್ಬಿಡ್ತೀವಿ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರ ಅದೆಲ್ಲ ತಪ್ಪು ಅಲ್ವಾ ಫ್ರೆಂಡ್ಸ್, ಆ ಥರ ನಾವು ಮಾಡಬಾರ್ದಲ್ವಾ. ನಾವೆಲ್ಲ ಎಜುಕೇಟೆಡ್ ಆಗಿದ್ದೀವಿ, ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ಈ ವಿಡಿಯೋ ಮುಖಾಂತರ ದಯವಿಟ್ಟು ಎಲ್ಲರೂ ಮಾಸ್ಕ್ ಯೂಸ್ ಮಾಡ್ತೀರಾ, ಆದರೆ ಅದನ್ನು ಪ್ರಾಪರ್ ಆಗಿ ಯೂಸ್ ಮಾಡಿ, ಕರೆಕ್ಟಾಗಿ ಯೂಸ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಡ್ತೀನಿ ಫ್ರೆಂಡ್ಸ್. ಅಷ್ಟೇ, ಇನ್ನೇನು ಇಲ್ಲ. ಥ್ಯಾಂಕ್ ಯು.